ನಮ್ಮ ಬಹುತೇಕ ವಿಮರ್ಶಕರು ಈ ಪತ್ರಿಕೆಗಳಲ್ಲಿ ಧಾರಾವಾಹಿಗೆ ಬರುವ ಕಾದಂಬರಿಗಳನ್ನು ಓದಲ್ಲ. ಓದಿದ್ರೂ ಅದನ್ನು ಹೇಗೆ ಓದಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ. ವಸುಮತಿ ಉಡುಪ ನಾವು ಚಿಕ್ಕಂದಿಂದ ಓದ್ತಾ ಬಂದ ಕಥೆಗಾರ್ತಿ. ಅವೆಲ್ಲ ಬಹುಶಃ 3-4 ಕ್ಲಾಸ್ನಲ್ಲಿ ಇದ್ದಾಗಿಂದಲೂ ಅವ್ರ ಕಥೆಗಳನ್ನು ಓದ್ತಾ ಇದ್ದೀನಿ. ಇದಾದ ಮೇಲೆ ನಾನು ಅನೇಕ ಪತ್ರಿಕೆಗಳಲ್ಲಿ ಇದ್ದಾಗ ವಸುಮತಿ ಉಡುಪ ನನಗೆ ಯಥೇಚ್ಛವಾಗಿ ಕತೆ ಕಾದಂಬರಿಗಳನ್ನು ಕೊಟ್ಟಿದ್ದಾರೆ. ಮತ್ತು ನಾವು ಯಾವ ನನ್ನ ಬಹುಶಃ ಯಾವ ವಿಶೇಷಾಂಕನೂ ಅವ್ರ ಕಥೆಗಳಿಲ್ಲದೆ ಇಲ್ಲ. ಅವರು ತುಂಬ ಒಳ್ಳೆ ಕಥೆಗಳನ್ನು ಒಳ್ಳೆ ಕಾದಂಬರಿಗಳನ್ನು ಕೊಟ್ಟಿದ್ದಾರೆ. ನಾನು ನಿರಂತರವಾಗಿ ಸುಮಾರು 30-40 ವರ್ಷದಿಂದ ಅವ್ರ ಬರವಣಿಗೆಯನ್ನು ಓದ್ತಾ ಬಂದಿದ್ದೀನಿ. ಈ ಹಿನ್ನೆಲೆಯಲ್ಲಿ ಅವರು ಒಟ್ಟು ಸಾಹಿತ್ಯದ ಬಗ್ಗೆ ನನಗೆ ಕೆಲವು ಮಾತುಗಳನ್ನು ನಾನು ಆಡಬೇಕು. ಒಂದು, ಇವತ್ತು ನಾವು ಯಾವ ಸೃಜನಾತ್ಮಕ ಪ್ರಕಾರಗಳು ಕೂಡ ಸೈದ್ಧಾಂತಿಕ ಒಲವುಗಳಿಲ್ಲದೆ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ವಿಚಿತ್ರ ಸ್ಥಿತಿಯನ್ನು ತಲುಪಿದ್ದೀವಿ. ಇದು ನನಗೇನೋ ಆರೋಗ್ಯಕರವ ಸಂಗತಿ ಅಂತ ಅನಿಸಲ್ಲ. ಯಾಕೆಂದರೆ ಸೃಜನಾತ್ಮಕತೆ ಎಲ್ಲಿರಬೇಕು ಅಲ್ಲಿರಬೇಕು, ವೈಚಾರಿಕತೆ ಎಲ್ಲಿರಬೇಕು ಅಲ್ಲಿರಬೇಕು. ವೈಚಾರಿಕತೆ ಸೃಜನಾತ್ಮಕತೆಯನ್ನು ಈ ಮಟ್ಟಿಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಮುಂದೆ ಬಹುಶಃ ಸೃಜನಶೀಲತೆಯ ಸಾಧ್ಯತೆಗಳ ಮೇಲೆ ಪರಿಣಾಮ ಬೀರಬಹುದು. ಈ ಕಾರಣದಿಂದ ನನಗೆ ವಸುಮತಿ ಉಡುಪ ಅವರ ಮತ್ತು ಅವರ ರೀತಿಯ ಬರಹಗಾರರ ಬಗ್ಗೆ ಬಹಳ ಆಸಕ್ತಿ ಮತ್ತು ಕುತೂಹಲಕಾರಿ. ಎಲ್ಲ ಸ್ಥಿತ್ಯಂತರಗಳ ಹೊರತಾಗಿ ಕೂಡ ನೀವು ಈ 30-40 ವರ್ಷಗಳ ವಸುಮತಿ ಉಡುಪ ಅವರ ಕಥೆಯನ್ನು ನೋಡ್ಕೊಂಡು ಬಂದರೆ ಅದರ ವಸ್ತು ಮತ್ತು ವಿನ್ಯಾಸ, ಇದರಲ್ಲಿ ನಿಮಗೆ ಒಂದು ಆರ್ಗ್ಯಾನಿಕ್ ರಿಲೇಷನ್ಶಿಪ್ ಅಂತ ಹೇಳಿ ಸಾವಯವ ಸಂಬಂಧವನ್ನು ಗುರುತಿಸ್ಬೋದು. ನೀವು ಯಾವುದೋ ಕತೆ ಎತ್ತಿದ ಪ್ರಶ್ನೆ ಇನ್ನೆಲ್ಲೋ ಮರುಕಳಿಸ್ತಾ ಇರುತ್ತೆ, ಇನ್ಯಾವುದೋ ಕಥೆಯ ಉತ್ತರ ಇನ್ನೆಲ್ಲೋ ಕತೆ ಸಿಗ್ತಾ ಇರುತ್ತೆ. ಅಂದರೆ ಅವರು ಒಂದು ಸಂಬಂಧಗಳ ಬದಲಾವಣೆಯ ಧ್ಯಾನವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ನಾನು ಸಾಮಾನ್ಯಕ್ಕೆ ವಸುಮತಿ ಉಡುಪ ಅವರು ಒಂದು ಕಾದಂಬರಿ ಇಟ್ಟರೆ ಇನ್ನೊಂದು 3 ಕಾದಂಬರಿ ಒಟ್ಟಿಗೆ ಬರ್ತೀನಿ ಕೆಲಸಲ್ಲ. ಯಾಕಂದರೆ ನನಗೆ ಅಲ್ಲಿಯ ಪಾತ್ರ ಇಲ್ಲೆಲ್ಲೋ ಬೆಳವಣಿಗೆ ಕಂಡಿದೆ, ಇಲ್ಲೆಲ್ಲೋ ಅದರ ಸಾಧ್ಯತೆಯನ್ನು ವಿಸ್ತರಿಸ್ಕೊಳ್ತಾ ಇದೆ ಅನ್ನೋ ಒಂದು ಕುತೂಹಲಕಾರಿಯಾದ ಪ್ರಯತ್ನಗಳು. ಇನ್ನೊಂದು, ನಮ್ಮ ಬಹುತೇಕ ವಿಮರ್ಶಕರು ಈ ಪತ್ರಿಕೆಗಳಲ್ಲಿ ಧಾರಾವಾಹಿಗೆ ಬರುವ ಕಾದಂಬರಿಗಳನ್ನು ಓದಲ್ಲ. ಒಂದು ಓದಿದ್ರೂ ಅದನ್ನು ಹೇಗೆ ಓದಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ. ಯಾಕೆ ಅಂತಂದರೆ ಸಾಹಿತ್ಯಿಕವಾಗಿ ನಾವು ಕೆಲವು ಸಂರಚನೆಯ ಸಿದ್ಧಾಂತಗಳನ್ನು ನಿರ್ಮಿಸ್ಕೊಂಡಿದ್ದೇವೆ. ಈ ಸಂರಚನೆಯ ಸಿದ್ಧಾಂತಗಳಿಗೆ ಸಲ್ಲುವ ಕೃತಿಗಳನ್ನು ಮಾತ್ರ ನಾವು ಶ್ರೇಷ್ಠ ಅಂತ ಭಾವಿಸ್ಕೊಂಡಿದ್ದೇವೆ. ಹೀಗಾಗಿ ಈ ಸಂರಚನೆಯ ಸಿದ್ಧಾಂತದಿಂದ ಹೊರತಾದ ಬೇರೆ ಮಾದರಿಯ ಕಾದಂಬರಿಗಳಿದೆಯಲ್ಲ, ಇದನ್ನು ಹೇಗೆ ಓದಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದು ನಿಜವಾಗ್ಲೂ ನನಗೆ ಸಾಹಿತ್ಯ ಸಮಸ್ಯೆಗಿಂತ ವಿಮರ್ಶಕರ ಸಮಸ್ಯೆ ಅದು. ಆದರೆ ನಾವು ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದರಿಂದ ಈ ಥರದ ಸಂವೇದನಾಶೀಲ ಕೃತಿಗಳು ಯಾವ್ಯಾವ ಸಾಧ್ಯತೆಯನ್ನು ಯಾಕೆ ಪಡಿತವೆ ಅಂತ ನಮಗೆ ಗೊತ್ತು. ಪ್ರತೀಕಂತೂ ಕೂಡ ಹೆಂಗೆ ನಿಲ್ಲಬೇಕು, ಹೇಗೆ ಮುಂದುವರಿಯುತ್ತೆ ಅಂತ. ಆಮೇಲೆ ಸಾಮಾನ್ಯ 13-14 ವಾರದಲ್ಲಿ ಒಂದು ಕಾದಂಬರಿ ಬೆಳಿಬೇಕು, ಅದರ ವಿನ್ಯಾಸ, ಇದನ್ನು ಇಟ್ಟುಕೊಂಡಂತಹ ಒಂದು 70-80 ದಶಕದ ಒಂದು ಬಹಳ ಗಟ್ಟಿಯಾದ ಮಾದರಿ. ನಾನು ಕುಂಬಿ, ಡಿಸೋಜ ಅಥವಾ ದೊಡ್ಡೇರಿ ಈ ಥರದ ಸುಮಾರು ಬರಹಗಾರರು ನಮಗೆ ಒಂದು ವೈಚಾರಿಕತೆಯನ್ನು ಆ ಮೂಲಕನೇ ಕಟ್ಕೊಟ್ಟವರು. ಇದು ನಿಮ್ಮ ಕೂದಲು ಸೀಳುವ ವೈಚಾರಿಕ ಪ್ರಜ್ಞೆ ಅಲ್ಲ ಅದು. ಆಮೇಲೆ ಬಹಳ ಗಂಭೀರವಾದ ಸಾಹಿತ್ಯದ ಸಿದ್ಧಾಂತವನ್ನು ಹೇಳುವುದಲ್ಲ, ಆದರೆ ಅದನ್ನು ಸಮರ್ಥವಾಗಿ ತಮ್ಮ ಪಾತ್ರಗಳ ಮೂಲಕ ತಲುಪಿಸುವ ವಿನ್ಯಾಸ. ಇದು ಬಹಳಷ್ಟು ಜನರನ್ನು ಮುಟ್ಟಿದೆ ಅನ್ನೋದನ್ನು ನಮ್ಮ ಕನ್ನಡ ಸಾಹಿತ್ಯ ಲೋಕ ಮರೆತು. ನಾವು ಯಾವುದನ್ನು ಬಹಳ ಗಟ್ಟಿ ಸಿದ್ಧಾಂತಗಳಲ್ಲಿ ಹೇಳಿದ್ವೋ ಅದು ಕೆಲವು ಜನರ ಆಸ್ತಿಯಾಗಿ ಉಳ್ಕೊಂಡಿದೆ. ಆದರೆ ಈ ಕೃತಿಗಳ ಮೇಲೆ ಈ ಮಾದರಿ ಏನು ಹೋಗಿದೆಯೋ ಇದು ಬಹಳ ಜನರನ್ನು ತಲುಪಿದೆ. ನನಗೆ ವಸತಿ ಮತ್ತು ಈ ಉಡುಪ ಅವ್ರ ಬಗ್ಗೆ ಇರೋ ಒಂದು ಬಹಳ ಇಷ್ಟವಾದ ಗುಣ ಏನು ಅಂದರೆ ಅವರ ಕಾದಂಬರಿಗಳಿಗೆ ಒಂದು ಪ್ರಬಂಧದ ಗುಣ ಇದೆ ಅಂತೇಳಿ. ಅದು ನೀವು ಆ ಕಾದಂಬರಿ ಓದ್ತಾ ಓದ್ತಾನೆ ಅದರಲ್ಲಿ ಒಂದು ಯಾವುದೋ ಒಂದು ಪ್ರಬಂಧವನ್ನು ಎತ್ತಿಡ್ಬೋದು. ನೀವು ನನಗೆ ಈ ಅಂತಃಪುರದಲ್ಲಿ ಓದ್ತಾ ಓದ್ತಾ ಈ ಮದ್ದು ಹಾಕೋದ್ರ ಬಗ್ಗೆ ಅವರೊಂದು ಬರೀತಾರೆ. ನೀವು ಅದನ್ನು ಬಿಟ್ಟು ಕಾದಂಬರಿ ಇದೆ, ಬಟ್ ನನಗೆ ಅದೊಂದು ಸ್ವತಂತ್ರವಾದ ಪ್ರಬಂಧ, ಅದಷ್ಟನ್ನು ಎತ್ತಿಡ್ಬೋದು ನೀವು. ಈ ಥರದ ವಿನ್ಯಾಸ ವಸುಮತಿ ಉಡುಪವರ ಬೇರೆ ಕಥೆಗಳಲ್ಲಿ ಕೂಡ ನಿಮಗೆ ಸಿಕ್ಕುತ್ತೆ. ಇಷ್ಟನ್ನು ನಾನು ಹಿನ್ನೆಲೆಯಾಗಿ ಇಟ್ಕೊಂಡು ಇನ್ನೊಂದು ಬಹಳ ಮುಖ್ಯವಾದ ಮಾತಿದೆ, ಇದನ್ನು ಕಾದಂಬರಿ ಕೊನೆಗೆ ಅದನ್ನು ಹೇಳ್ತೀನಿ. ಅಂತಃಪುರದ ಬಗ್ಗೆ ನಾನು ಮಾತಾಡ್ತೀನಿ. ಅಂತಃಪುರ ಅನ್ನುವ ಪರಿಕಲ್ಪನೆಯಲ್ಲೇ ನಮಗೆ ಒಂದು ಅರಮನೆ, ರಾಣಿ, ಅಂತಃಪುರ ಈ ಥರದೊಂದು ಕಲ್ಪನೆ ಇದೆ. ಮತ್ತು ಅಷ್ಟೇ ಅಲ್ಲ, ಅಂತಃಪುರದ ರಹಸ್ಯಗಳ ಕಥೆಗಳು ಕೂಡ ಸಾಕಷ್ಟು ಇದೆ. ರಾಣಿವಾಸದ ರಹಸ್ಯಗಳ ಕತೆ ನಮ್ಮಲ್ಲಿ ಬಹಳ ಜನಪ್ರಿಯವಾದ ಒಂದು ಪ್ರಾಕಾರ ಕೂಡ ಹೌದು. ಇವರು
ಇಟ್ಟುಕೊಂಡಿರುವ ಅಂತಃಪುರ ಅವರು ತಮ್ಮ ಮಾತುಗಳಲ್ಲೇ ಹೇಳ್ಕೊಂಡಿದ್ದಾರೆ. ಮಲೆನಾಡಿನ ಹೆಣ್ಣು ಮಕ್ಕಳು ಅವರ ಅಂತಃಪುರ ಹೇಗೆ ವಿಸ್ತಾರ ಆಯಿತು, ಹೇಗೆ ಬದಲಾಯಿತು ಅನ್ನೋದನ್ನು ಹೇಳಬೇಕು ಅನ್ನೋದು ಇವರ ಬಹಳ ಮುಖ್ಯ ಉದ್ದೇಶ ಈ ಕಾದಂಬರಿಗಳ ಮೂಲಕ. ಹಾಗೆ ನೋಡಿದ್ರೆ ಅವರ ಬೇರೆ ಕಥೆಗಳು ಕೂಡ ಈ ಕೆಲಸವನ್ನು ಸಮರ್ಥವಾಗಿ ಮಾಡ್ತಾ ಬಂದಿದೆ. ಈ ಕಾದಂಬರಿಯ ವಿಶೇಷ ಏನು ಅಂತ ಅಂದರೆ, ಇದು ಸರಿಸುಮಾರು 3 ತಲೆಮಾರಿನ ವ್ಯಕ್ತಿಗಳ ಕಥನವನ್ನು ಹೇಳ್ತಾ ಹೇಳ್ತಾನೆ. ನಿಮಗೆ ಒಂದು ಮಾನವೀಯ ಸಂಬಂಧದಲ್ಲಿ ಒಂದು ಸಂಕೀರ್ಣತೆ ಇದೆ, ನಾವು ಯಾವುದನ್ನು ಸಂಕೀರ್ಣತೆ ಅಂದ್ಕೊಳ್ಕೊಂಡಿದ್ವು ಅದರಲ್ಲಿ ಸರಳತೆ ಕೂಡ ಇದೆ, ಇದನ್ನು ಇವರು ವಿಶ್ಲೇಷಣೆ ಮಾಡ್ತಾ ಬರ್ತಾರೆ. ಒಬ್ಬ ಹಠಮಾರಿ ನಾಯಕ ಅನ್ನುವಂಥವನು ಶಿವರಾಮ್ ಭಟ್ಟ, ಶಿವರಾಮಯ್ಯ ಅಂತ ಕರೀಬಹುದಾದನು ಈ ಕಾದಂಬರಿಗಿದ್ದಾನೆ. ಅವನು ಇದರಲ್ಲಿ 2-3 ಕಡೆ ಅದನ್ನು ಬರುತ್ತೆ. ಯಾಕಂಗಾದ ಅಂದರೆ 15ನೇ ವರ್ಷಕ್ಕೆ ಅಪ್ಪನ ಕಳ್ಕೊಂಡಿದ್ದಾನೆ ಅವನು, ಆಡುವ ವಯಸ್ಸಿನಲ್ಲಿ ಬಿದ್ದ ಜವಾಬ್ದಾರಿ ಅವನನ್ನು ಕಟುವಾಗಿಸಿದೆ ಅಂತೇಳಿ. ಅವನು ಇಲ್ಲಿ ಹುಟ್ಟುವ ಜಗಳಗಳೆಲ್ಲ ಬಹಳ ಒಂದು ಮಾತಿಗೆ, ಒಂದು ಸಣ್ಣ ಪ್ರಸಂಗಗಳಿಗೆ ಹುಟ್ಟುವ ಜಗಳಗಳು. ಬಹುಶಃ ಮಲೆನಾಡಿನ ಕಥನಗಳು ಗೊತ್ತಿದ್ರು ಇದೇನು ಬಹಳ ವಿಶೇಷ ಅಲ್ಲ, ಯಾಕಂದ್ರೆ ನಾನು ಮಲೆನಾಡಿನಲ್ಲಿ ಅಂತಹ ಮನೆಗಳನ್ನು ನೋಡಿದ್ದೀನಿ. ನಂಗೆ ಅಮ್ಮನ ಮನೆ ಇಲ್ಲ ಅಂತ ಹೇಳ್ತಾರೆ, ಅವ್ರ ಅಮ್ಮನ ಮನೆ 3 ಮನೆ ಕ್ರಾಸ್ ಆಚೆಗಿರುತ್ತೆ, ಆದರೆ ನಿಮಗೆ ವರ್ಷಾನುಗಟ್ಟಲೆ ಅಮ್ಮನ ಮನೆ ನನಗಿಲ್ಲ ಅನ್ನೋದನ್ನು ಸಾಧಿಸ್ತಾರೆ. ಮತ್ತು ಅವ್ರ ಅಮ್ಮನ ಮನೆ ಕಾಲಿಡಲ್ಲ, ಅಮ್ಮನ ಮನೆಯವ್ರು ಎದುರಿಗೆ ಬಂದರೂ ಮುಖ ನೋಡಲ್ಲ. ಇಂತಹ ದ್ವೇಷ ಹುಟ್ಟೋದು ಕಾರಣವಾಗಿರುವ ಪ್ರಸಂಗ ಬಹಳ ಸರಳವಾಗಿರುತ್ತೆ, ಏನೋ ಒಂದು ಸಣ್ಣ ಎದುರಿಗೆ ಕೂತ್ರೆ ಅದು ಬಹುಶಃ ಮುಗ್ದು ಹೋಗ್ಬಿಡ್ಬೋದಾಗಿತ್ತು ಏನೋ. ಇಂತಹ ಗುಟ್ಟುಗಳು ಅಂತಃಪುರದಲ್ಲಿ ಸಾಕಷ್ಟು ಇರುತ್ತೆ ಮಲೆನಾಡಲ್ಲಿ. ಇದನ್ನು ಬಹಳ ಸಮರ್ಥವಾಗಿ ಈ ಕಾದಂಬರಿ ಹಿಡಿದಿಡುತ್ತೆ. ಈ ಕಾದಂಬರಿಯ ಪ್ರಧಾನ ಪಾತ್ರ ಸೀತಾಲಕ್ಷ್ಮಿ ಇಂತಹದೊಂದು ಮನೆಗೆ ಬರ್ತಾಳೆ. ಅವಳು ಮನೆಯ ಬಹುಶಃ ಮನೆಗೆ ಬಂದು 2 ವರ್ಷದಲ್ಲೇ ಆ ಮನೆ ಮುರಿದು ಹೋಗಿದೆ. ಅವಳ ವಾರ್ಗಿತ್ತಿ ಅತ್ತೆಯನ್ನು ಕರ್ಕೊಂಡು ಬೇರೆ ಮನೆ ಮಾಡಿದ್ದಾಳೆ. ಗಂಡನ ಜೊತೆ ಇವಳು ಹೋರಾಟವನ್ನು ಬೆಳೆಸ್ತಾ ಸಂಸಾರ ಮಾಡ್ತಾ ಬರ್ತಾ ಇದ್ದಾಳೆ. ಇಲ್ಲಿ ಒಂದು ಕುತೂಹಲಕಾರಿಯಾದ ಇನ್ನೊಂದು ಪಾತ್ರ ಇದೆ, ಇದು ಬಹುಶಃ ನಿಮ್ಗೆ ಇವರು ತೀರ್ಥಹಳ್ಳಿಯವರೇ ಆದ್ರಿಂದ ಭಾಗದವರೇ ಆದ್ರಿಂದ ಪಣಿಯಮ್ಮನ ನೆನಪಾದ್ರೆ ಆಶ್ಚರ್ಯ ಇಲ್ಲ. ಕಮಲ ಅಂತ ಒಂದು ಪಾತ್ರ ಬರುತ್ತೆ, ಒಬ್ಬ ಬಾಲ ವಿಧುವೆ, ಸಕೇಶಿಯಾದ ವಿಧುವೆ. ಈ ವಿಧುವೆ ತನ್ನ ಬಿಡುಗಡೆಯ ದಾರಿಯನ್ನು ಕಂಡುಕೊಳ್ತಾಳೆ. ಹೇಗೆ ಎನ್ನುವುದು ಕಾದಂಬರಿಯ ಕೊನೆಯವರೆಗೂ ಬಹಳ ಕುತೂಹಲಕಾರಿಯಾಗಿ ಉಳ್ಕೊಳ್ಳುತ್ತೆ. ಇದಕ್ಕೊಂದು ಪ್ಯಾರಲಲ್ ಕ್ಯಾರೆಕ್ಟರ್ ಇದೆ, ದೇವಕಿ ಅಂತ ಒಂದು ಪಾತ್ರ ಬರುತ್ತೆ. ನಂಗೆ ಅದನ್ನು ವಿಸ್ತರಿಸಿದ್ರೆ ಚೆನ್ನಾಗಿತ್ತು, ಆ ಪಾತ್ರ ತುಂಬ ಚೆನ್ನಾಗಿದೆ. ಅದು ಎಲ್ಲೋ ಬಂದು ಮಾಯ ಆಗಿಬಿಡುತ್ತೆ. ಅಂತಃಪುರದಲ್ಲಿ ಇರುವ ಗುಟ್ಟುಗಳಲ್ಲಿ ಈ ಥರದ್ದು ಕೂಡ ಹೌದು. ಮಲೆನಾಡಿನ ಬಹುಶಃ ನಾವು ನೋಡಿದ ಮಲೆನಾಡಿನ ಬಹುತೇಕ ಮನೆಗಳಲ್ಲಿ ಒಬ್ಬರೋ ಇಬ್ಬರೋ ಈ ಥರದ ಬಾಲ ವಿಧವೆಯವರು ಅಥವಾ ಸಕೇಶಿಯಾದ ವಿಧವೆಯವರು ಇರ್ತಾ ಇದ್ರು. ಅವರ ಬದುಕು ಏನೇನು ಸವಾಲುಗಳನ್ನು ತಗೊಳುತ್ತೆ, ಏನೇನು ತಿರುವುಗಳನ್ನು ತಗೊಳುತ್ತೆ, ಈ ಥರದ ಕಥನವನ್ನು ಈ ಕಾದಂಬರಿ ತಿಳಿಯುತ್ತೆ. ಇದ್ರ ಜೊತೆಗೆ ಇನ್ನೊಂದು ಸಾಧ್ಯತೆ ಇರೋದು, ಇವರ ಅತ್ತೆ ಇದು ವೆಂಕಮ್ಮಂದು ರಘುನಾಥ್ ಅದನ್ನು ಇದು ಸೂಕ್ಷ್ಮವಾಗಿ ಹೇಳಿದ್ದಾರೆ. ತಮ್ಮನ ಜೊತೆಗೆ ಅಣ್ಣನ ಯಜಮಾನಿಕೆಗಿಂತ ತಮ್ಮನ ಪ್ರೀತಿಯ ಹೆಚ್ಚು ಇಷ್ಟ ಅಂತ ಹೇಳಿ ಒಂದು ಆಯ್ಕೆ ಮಾಡ್ಕೊಳ್ತಾರೆ. ಈ ತಾಯಿಯ ಆಯ್ಕೆ ಅಂತ ಹೇಳುವುದು ಸಂಸಾರದಲ್ಲಿ ಯಾವತ್ತೂ ಬಹಳ ಸವಾಲುಗಳೇ. ಮತ್ತು ಬಹಳ ತಾಯಿ ಎಲ್ಲರೂ ಮಕ್ಕಳು ನನಗೆ ಬಹಳ ಪ್ರೀತಿ, ಆಯ್ಕೆಯ ಪ್ರಶ್ನೆ ಬಂದಾಗ ಯಾರನ್ನೋ ಒಬ್ಬರನ್ನು ಆರಿಸ್ಕೋಬೇಕು, ಮತ್ತು ಬಹಳ ತಾಯಿ ಅಂದರೆ ಚಿಕ್ಕ ಮಕ್ಕಳನ್ನೇ ಆರಿಸ್ಕೊಳ್ತಾರೆ. ಇದರಲ್ಲಿ ತಪ್ಪು ಏನೂ ಇಲ್ಲ, ಆದರೆ ಈ ಆಯ್ಕೆ ತಪ್ಪಾಗುತ್ತೆ. ತಪ್ಪು ಆಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇವಳಿಗೆ ಗೊತ್ತಿರುತ್ತೆ. ಬಹಳ ಹೃದಯಂಗಮ ಸನ್ನಿವೇಶ ಅಂದರೆ ಇವಳನ್ನ ಮನೆಯ ಬಾಗಿಲಿನಲ್ಲಿ ಮಲಗಿಸ್ಬಿಟ್ಟು ತಮ್ಮ ಹೊರಟೋದಾಗ ಈ ಸೀತಾಲಕ್ಷ್ಮಿ ಮತ್ತೆ ಅವಳನ್ನು ಒಳ ಕರ್ಕೊಂಡು ಬಂದು ಒಂದು 6-7 ವರ್ಷ ಮುಂದೆ ಬದುಕುವ ಹಾಗೆ ಚೇತರಿಸ್ಕೊಳ್ಳುವ ಹಾಗೆ ಪ್ರಶ್ನೆ ಮಾಡ್ತಾಳೆ. ಆಗ ಒಂದು ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ಉತ್ತರ ಇಲ್ಲ. ನಂಗೆ ಬಹಳ ಮುಖ್ಯವಾದ ಸಂಗತಿ ಏನಂತೆ, ಮೊಮ್ಮಕ್ಕಳು ಸೆಳೆತ ಕೂಡ ನಿನ್ನನ್ನು ಕರೀಲಿಲ್ವಾ ಅಂತ ಕೇಳ್ತಾಳೆ. ಆ ಪ್ರಶ್ನೆ ಮಾತ್ರ ಇದೆ, ಆ ಪ್ರಶ್ನೆಗೆ ಉತ್ತರ ಇಲ್ಲ. ಉತ್ತರ ಇರೋದು ಇಲ್ಲ ಈ ಥರದ ಪ್ರಶ್ನೆಗಳಿಗೆ. ಜೀವನದ ಅನೇಕ ಪ್ರಶ್ನೆಗಳಿಗೆ ಉತ್ತರ ಇದ್ದರೆ ಬದುಕಿನ ರೀತಿಯೇ ಬೇರೆ ಆಗ್ಬಿಡೋದು. ಅನೇಕ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿ ಕಾದಂಬರಿಯಲ್ಲಿ ಆ ಥರದ ಉತ್ತರ ಇಲ್ಲದ ಪ್ರಶ್ನೆಗಳು ಬೇಕಾದಷ್ಟಿದೆ. ಸೀತಾಲಕ್ಷ್ಮಿಯ ಬದುಕು ಈ ಥರದಲ್ಲಿ ಅತ್ತೆ ಬಂದು ಅತ್ತೆ ಮನೆಯಿಂದ ಇದು ಬಹುಶಃ ಸೊಸೆಯರಿಗಿರ್ತಕ್ಕಂತಹ ಬಹಳ ದೊಡ್ಡ ಕೊರಗು, ಅತ್ತೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳೋದು. ಅತ್ತೆ ಮನೆಗೆ ಬಂದ್ಲು ಅನ್ನುವ ಕೊರಗು ತೀರುವ ಮುಂಚೆ ಮಗನ ಕಳ್ಕೊಳ್ತಾಳೆ. ದುರಂತದಲ್ಲಿ ಮಗ ಸಾಯ್ತಾನೆ, ಇನ್ನೊಬ್ಬ ಮಗ ಅಪ್ಪ ಅಮ್ಮನ ಕರ್ಕೊಂಡು ಹೋಗಿ ತಾಕೊಳ್ಳುವ ಪ್ರಯತ್ನವನ್ನು ಮಾಡ್ತಾನೆ, ಅವರಿಗೆ ಒಂದು ಬದುಕು ಕಟ್ಟುವ ಪ್ರಯತ್ನ ಮಾಡ್ತಾನೆ. ಆದರೆ ಅಲ್ಲಿ ಕೂಡ ಸೊಸೆಯ ಜೊತೆಗಿರೋದಕ್ಕೆ ಶಿವರಾಮಯ್ಯನವರಿಗೆ ಕಷ್ಟ. ಇದು ಅಲ್ಲಿ ನಾದಿನಿಯ ಜೊತೆಗೆ ಯಾವ ಸಮಸ್ಯೆ ಬರುತ್ತೋ ಸೊಸೆ ಜೊತೆಗೆ ಕೂಡ ಇನ್ನೊಂದು ಮಾದರಿಯಲ್ಲಿ ಸಮಸ್ಯೆ ಬರುತ್ತೆ. ಮತ್ತು ಇನ್ನೊಂದು ಮನೆ ಈ ಥರದಲ್ಲಿ ಸೀತಾಲಕ್ಷ್ಮಿಯ ಅಂತಃಪುರ ಬದಲಾಗ್ತಾನೆ ಹೋಗುತ್ತೆ.
ಒಂದು ಮನೆಯಲ್ಲಿದ್ದು ಒಂದು ಅಂತಃಪುರ, ಯಾವುದೋ ಒಂದು ಮಗ ಸೊಸೆ ಜೊತೆಗಿನ ಒಂದು ಅಂತಃಪುರ, ಆಮೇಲೆ ಗಂಡ ಹೆಂಡತಿ ಇಬ್ಬರೇ ಇರ್ತಕ್ಕಂಥ ಒಂದು ಸಣ್ಣ ಊರಿನ ಒಂದು ಅಂತಃಪುರ. ಈ ಬದಲಾವಣೆಗಳ ನಡುವೆ ಕರೋನಾ ಬರುತ್ತೆ, ಅವನು ಗಂಡ ಸಾಯ್ತಾನೆ. ಈ ಕರೋನಾದಲ್ಲಿ ಕಾದಂಬರಿಯ ಕೊನೆಯಲ್ಲಿ ಮತ್ತೆ ಅವಳು ತನ್ನದಾದ ಮನೆಗೆ ವಾಪಸ್ ಬರ್ತಾಳೆ. ಯಾರು ಕಮಲ ಅಂತ ಇರ್ತಾಳೋ ಅವಳ ಮಗ ಅವಳನ್ನು ನೋಡ್ಕೊಳ್ತಾಳೆ. ಈ ಥರದಲ್ಲಿ ಒಂದು ಈ ಕಾದಂಬರಿ ಕೊನೆಯಲ್ಲಿ ಒಂದು ಸಾಲಿದೆ. ಇದು ಒಂದು ರೀತಿಯ ಕಾದಂಬರಿಯ ಕೇಂದ್ರ ವಾಕ್ಯ ಕೂಡ. ಅಂದರೆ ಸುಖ ಅನ್ನೋದು ಅಂಗ ಈ ದೂರದಲ್ಲಿರುತ್ತೆ, ನಾವು ಅದನ್ನು ಎಲ್ಲೆಲ್ಲೋ ಹುಡುಕ್ತಾ ಇರ್ತೀವಿ ಅಂಥೇಳಿ. ಈ ಅಂತಃಪುರ ಇಲ್ಲಿಗೆ ಮುಗಿಯುತ್ತೆ ನಾನೇನು ಭಾವಿಸ್ಬೇಕಾಗಿಲ್ಲ, ಯಾಕಂದ್ರೆ ಇವರೆಲ್ಲ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅನ್ನೋದು ಬಹುಶಃ ಒಂದಿನದ ಕತೆ ಅದಷ್ಟೇ. ಎರಡನೇ ದಿನದಲ್ಲಿ ಮತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಅಂತಃಪುರ ಮತ್ತು ಬದಲಾಗ್ಬೋದು. ನನಗೆ ಒಟ್ಟಾಗಿ ಅಂತಃಪುರ ಕಟ್ಟಿಕೊಡುವ ಈ ಚಿತ್ರಣ ಇದೆಯಲ್ಲ, ಇದು ನಮ್ಮ ಬದಲಾಗುತ್ತಿರುವ ಮಲೆನಾಡಿನ ಚಿತ್ರಣ ಕೂಡ ಹೌದು. ಬಹಳಷ್ಟು ಮಲೆನಾಡುಗಳಲ್ಲಿ ನನ್ನದಾದ ಮನೆ, ನನ್ನದಾದ ಆಸ್ತಿ, ಜಮೀನ್ದಾರ ಅನ್ನುವ ವಿಳಾಸ ಹೊರಟು ಹೋಗುತ್ತೆ, ಈ ಥರದ ಆತಂಕಗಳಿದೆಯಲ್ಲ. ಇದು ವಸುಮತಿ ಉಡುಪ ಈ ಕಾದಂಬರಿಯಲ್ಲಿ ಮಾತ್ರ ಅಲ್ಲ, ಅವರ ಎಲ್ಲ ಕತೆ ಕಾದಂಬರಿಯಲ್ಲಿ ಮತ್ತೆ ಮತ್ತೆ ಕಾಡುವ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಅವರು ಬೇರೆ ಬೇರೆಯ ಮಾದರಿಯ ಉತ್ತರಗಳನ್ನು ಕಂಡುಕೊಂಡಿದ್ದಾರೆ. ಅಂತಿಮವಾಗಿ ನಮ್ಮನ್ನೆಲ್ಲ ಕಾಡುವ ಪ್ರಶ್ನೆ ಒಂದೇನೆ, ಯಾಕೆ ಮನುಷ್ಯರು ಸರಳವಾದ ಆತ್ಮೀಯ ಸಂಬಂಧಗಳನ್ನು ಸೃಷ್ಟಿ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕೆ ನಮ್ಮ ನಡುವೆ ಗೋಡೆಗಳು ಹೇಳ್ತವೆ, ಈ ಗೋಡೆಗಳನ್ನು ಯಾಕೆ ನಾವು ಕೆಡವೋಕ್ಕೆ ಆಗಲ್ಲ, ಇದು ಒಂದು ಅತ್ಯಂತಿಕವಾದ ಪ್ರಶ್ನೆ. ಇದು ಎಲ್ಲ ಕಥೆಗಳಲ್ಲಿ ಮತ್ತೆ ಮತ್ತೆ ಬರುವ ಪ್ರಶ್ನೆ. ಇದು ಬಹುಶಃ ಸೀತಾಲಕ್ಷ್ಮಿಯ ಸಮಕಾಲೀನಲೇ ಆಗಿರಬಹುದಾದ ಅವಳ ವಾರ್ಗಿತ್ತಿ ಕನಕ ಇದ್ದಾಳೆ. ಕನಕನ ಕತೆ ಕೂಡ ಇದಾಗಬಹುದಾಗಿತ್ತು, ಯಾಕಾಗಿಲ್ಲ ಅನ್ನೋದು ನಂಗೆ ಬಹಳ ಕುತೂಹಲಕಾರಿಯ ಸಂಗತಿ. ಆದರೆ ಇನ್ನೊಂದು ಸಾಧ್ಯತೆ ಇತ್ತು, ಕನಕ ಅಲ್ಲೇ ಇದ್ದು ಅವ್ರ ಮಕ್ಕಳೆಲ್ಲ ಅವ್ರ ಜೊತೆಗೆ ಇದ್ದಾರೆ, ಅವಳಿಗೊಂದು ಬದುಕು ಸಿಕ್ಕಿದೆ. ಇದು ಸರಿಸುಮಾರು ಎರಡು ಕಾಲಘಟ್ಟದ ಕತೆ ಏನೂ ಅಲ್ಲ, ಬಹುಶಃ ಸೀತಾಲಕ್ಷ್ಮಿ ಕನಕ ಒಂದೇ ಕಾಲಘಟ್ಟಕ್ಕೆ ಸೇರಿದವರು. ಅಂದರೆ ಒಂದೇ ಕಾಲಘಟ್ಟ ನಿಮ್ಮಲ್ಲಿ ಹತ್ತಾರು ಕಥಾನಕಗಳನ್ನು ಒಟ್ಟೊಟ್ಟಿಗೆ ಇಟ್ಕೊಂಡಿರುತ್ತೆ. ಈ ಪರಿವರ್ತನೆ ಕೂಡ ಕೆಲವು ಸ್ಥಿರವಾದ ಮೌಲ್ಯ, ಕೆಲವು ಪಲಟ ಮೌಲ್ಯ ಇದ್ರ ಜೊತೆಗೆ ನಡೀತಾ ಇರುತ್ತೆ. ಇದು ನಂಗೆ ಅಂತಃಪುರ ಕಟ್ಟಿಕೊಡುವ ಬಹಳ ಮುಖ್ಯವಾದ ಸಂಗತಿ ಅಂತ ಅನಿಸುತ್ತೆ. ಇದ್ರ ಜೊತೆಗೆ ನಂಗೊಂದು ಇದನ್ನು ಓದ್ತ ನನಗೆ ಬಹಳ ಕುತೂಹಲಕಾರಿಯಾದ ಅನಿಸಿದ ಸಂಗತಿ ಅಂತಂದರೆ, ನಮ್ಮಲ್ಲಿ ಬಹುಶಃ ಅನೇಕ ಪತ್ರಿಕೆಗಳಲ್ಲಿ ಬರೆಯುವ ಬರಹಗಾರರು ಊರಿನ ಹೆಸರುಗಳನ್ನು ಹಾಕಲ್ಲ, ಯಾವ ಊರು ಇದು ಅಂತ ಗೊತ್ತಾಗಬಾರ್ದು ಅಂತ ಬರೀತಾರೆ. ಇದಕ್ಕೆ ನಾನು ಯಾರೋ ಒಬ್ರು ಲೆಕ್ಕಕ್ಕಿನ ಕೇಳಿದಕ್ಕೆ ಅವ್ರು ಉತ್ತರ ಹೇಳಿದ್ರು, ಇದೆಲ್ಲ ನಿಜ ಕತೆ ಇರುತ್ತೆ, ಪಾಪ ಅವ್ರಿಗೆ ಗೊತ್ತಾದ್ರೆ ಅವ್ರು ಯಾರೋ ನಮ್ಮ ಕತೆ ಯಾಕೆ ಬರೆದ್ರಿ ನೀವು ಅಂತ ಅನ್ಬೋದು ಅಂತ ನನಗೆ ಗೊತ್ತಿಲ್ಲ. ವಸುಮತಿ ಹುಡುಕೋರು ಕಾರಣ ಏನಿದೆಯೋ ಅಂಥೇಳಿ ಅವರು ಈ ಕಾದಂಬರಿಯಲ್ಲಿ ಕೂಡ ಅದು ಯಾವ ಊರು ಅಂತ ಹೇಳ್ತಾರೆ ಅಂತ ಊರ ಹೆಸರು ಬರೆದಿಲ್ಲ. ಅವರು ಒಂದು ದೊಡ್ಡ ಊರು, ಒಂದು ಚಿಕ್ಕ ಊರು, ಅದಕ್ಕಿಂತ ಚಿಕ್ಕ ಊರು ಅಂತ ಹಿಂಗೆ ಬರೀತಾರೆ ಅವರು. ಆದರೆ ಒಂದು ಅವರ ಕಥೆಯನ್ನು ಬಹಳ ನಿರಂತರವಾಗಿ ಓದ್ತಾ ಬಂದಿರುವ ನಮಗೆ ಗೊತ್ತಿದೆ, ಅವ್ರು ತೀರ್ಥಹಳ್ಳಿ ಬಗ್ಗೆನೇ ಮಾತಾಡ್ತಾ ಇರೋದು ಅಂತೇಳಿ. ನನಗೊಂದು ಕುತೂಹಲಕರ ಸಾಧ್ಯತೆ ಅಂತ ಅನ್ನಿಸ್ತು, ಕನ್ನಡ ಸಾಹಿತ್ಯದಲ್ಲಿ ನಾವು ಕುವೆಂಪು ಸೃಷ್ಟಿಸಿದ ತೀರ್ಥಹಳ್ಳಿಯನ್ನು ನೋಡಿದ್ದೀವಿ. ಕನ್ನಡ ಗಿಡತ ಇರ್ಬೋದು, ಮಲೆಗಳಲ್ಲಿ ಮದುಮಗಳು ಇರ್ಬೋದು, ಈ ತೀರ್ಥಹಳ್ಳಿ ಕೊಪ್ಪ ಭಾಗಕ್ಕೆ ವಿಸ್ತರಿಸಿಕೊಳ್ಳುವ ತೀರ್ಥಹಳ್ಳಿ, ಚಿಕ್ಕಮಗಳೂರು ಕಡೆಗೆ ವಿಸ್ತರಿಸಿಕೊಳ್ಳುವ ತೀರ್ಥಹಳ್ಳಿ ಇದು. ಇನ್ನೊಂದು ತೀರ್ಥಹಳ್ಳಿ ನಾನು ಓದಿರುವುದು ಎಂ ಕೆ ಇಂದ್ರವರ ಕಾದಂಬರಿ, ಅದು ಪಣಿಯಮ್ಮ ಇರ್ಬೋದು, ಬೇರೆ ಯಾವ ಕಾದಂಬರಿ. ಈ ತೀರ್ಥಹಳ್ಳಿ ಇದೆಯಲ್ಲ, ಇದು ಶೃಂಗೇರಿ ಭಾಗಕ್ಕೆ ವಿಸ್ತರಿಸಿಕೊಳ್ಳುವ ತೀರ್ಥಹಳ್ಳಿ. ಮೂರನೇ ತೀರ್ಥಹಳ್ಳಿ ನಾನು ನೋಡಿರುವುದು ಯುವರನಕಮೂರ್ತಿ. ಈ ತೀರ್ಥಹಳ್ಳಿ ದಕ್ಷಿಣ ಕನ್ನಡ ಜೊತೆಗೆ ವಿಸ್ತರಿಸಿಕೊಳ್ಳುವ ತೀರ್ಥಹಳ್ಳಿ, ಅನಂತಮೂರ್ತಿಯವರು ಕೊಡುವ ತೀರ್ಥಹಳ್ಳಿ. ಅದೇ ವಸುಮತಿ ಉಡುಪ ಕೊಡುವ ತೀರ್ಥಹಳ್ಳಿ ಶಿವಮೊಗ್ಗ ಕಡೆಗೆ ವಿಸ್ತರಿಸಿಕೊಳ್ಳುವ ತೀರ್ಥಹಳ್ಳಿ. ನಂಗೆ ಆ ತೀರ್ಥಹಳ್ಳಿ ಊರಿಗೆ ಆ ಥರದ ಒಂದು ವಿನ್ಯಾಸ ಇದೆ, ನಾಲ್ಕು ಸಾಂಸ್ಕೃತಿಕ ವಲಯಗಳಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ನಂಗೆ ಇದನ್ನು ಓದ್ತಾ ಓದ್ತಾ ಅನ್ನಿಸ್ತು, ಬಹುಶಃ ಈ ನಾಲ್ಕು ತೀರ್ಥಹಳ್ಳಿಯನ್ನು ಯಾರಾದರೂ ಅಧ್ಯಯನ ಮಾಡೋಕ್ಕೆ ಸಾಧ್ಯ ಆದರೆ, ಸೊ ಇದು ಬಹಳ ಗೆರೆ ಕಟ್ಟಿ ಕೊಟ್ಟ ಹಾಗೆ ಕುವೆಂಪು ಅವ್ರದ್ದು ಚಿಕ್ಕಮಗಳೂರು ತೀರ್ಥಹಳ್ಳಿ ನಾನು ಹೇಳಿದ್ದಾರೆ, ಆದರೆ ಅಂಥದ್ದೊಂದು ಸಾಧ್ಯತೆ ಇದೆ ಇದರಲ್ಲಿ. ಆಮೇಲೆ ನಿಮಗೆ ಕುವೆಂಪು ಅವರ ತೀರ್ಥಹಳ್ಳಿಯಲ್ಲಿ ವರ್ಗ ಸಂಘರ್ಷ ಏನಿದೆಯೋ, ಅಥವಾ ಎಂ ಕೆ ಇಂದ್ರ ಅವರ ತೀರ್ಥಹಳ್ಳಿಯಲ್ಲಿ ಬರುವ ಜಾತಿ ಸಂಘರ್ಷ ಏನಿದೆಯೋ, ಅಥವಾ ಅನಂತಮೂರ್ತಿ ಅವರ ತೀರ್ಥಹಳ್ಳಿಯಲ್ಲಿ ಬರುವ ಲಿಂಗ ಸಂಘರ್ಷ ಏನಿದೆಯೋ, ಅದು ಯಾವುದೂ ಕೂಡ ಇವರ ತೀರ್ಥಹಳ್ಳಿಯಲ್ಲಿ ಇಲ್ಲ. ಇವರ ತೀರ್ಥಹಳ್ಳಿ ಒಂದು ಏಕಾತ್ಮಕವಾದ ಕಥನ. ಅದು ಒಂದು ಮಾದರಿಯ ಪಾತ್ರಗಳು ಬೇರೆ ಬೇರೆ ಸಾಧ್ಯತೆಗಳನ್ನು ಹೇಗೆ ಕಂಡುಕೊಳ್ತಾ ಹೋಗುತ್ತೆ ಅನ್ನುವುದನ್ನು ಮತ್ತೆ ನಂಗೆ ವಸುಮತಿ ಉಡುಪ ಅವರ ಈ ನಿಷ್ಠೆಯ ಬಗ್ಗೆ ಬಹಳ ಗೌರವ ಇದೆ. ಅವರು ತಮ್ಮ ಅನುಭವಕ್ಕೆ ದಕ್ಕದ ವಿವರಗಳನ್ನು ಬಹಳ
ಕಷ್ಟಪಟ್ಟು ದುರ್ಕೋಕ್ಕೆ ಹೋಗಿಲ್ಲ. ಅದು ಅವರ ಅನುಭವ ಸಾಧ್ಯತೆ ಏನಿದೆಯೋ ಅದಕ್ಕೆ ಸರಿಯಾಗಿ ಇದನ್ನು ಕೊಡ್ತಾ ಹೋಗಿದ್ದಾರೆ. ನನಗೆ ಉಳಿದ ಮೂರು ತೀರ್ಥಹಳ್ಳಿಗಳ ಜೊತೆಗೆ ಈ ತೀರ್ಥಹಳ್ಳಿ ಇಟ್ಟು ನಾವೇನಾದ್ರು ಓದೋಕ್ಕೆ ಸಾಧ್ಯ ಆದರೆ ಭಾಳ ಒಂದು ವಿಶಿಷ್ಟವಾದ ಸಾಂಸ್ಕೃತಿಕ ಕಥನ ಸಿಗ್ಬೋದು. ಮತ್ತು ನಮ್ಮಲ್ಲೊಂದು ಸಮಸ್ಯೆ ಇದೆ, ನಾವು ಮಲೆನಾಡು ಅಂದ್ಕೊಳ್ಳೆ ಒಂದು ಮಾದರಿಯ ಮಲೆನಾಡನ್ನು ನೋಡ್ತಾ ಇದ್ದೀವಿ. ಆದರೆ ನಾನೇ ನೋಡಿದ ಹಾಗೆ ನಾನು ಬೆಳೆದ ಮಲೆನಾಡಿನಲ್ಲೇ ಕೊಪ್ಪದ ಮಲೆನಾಡು ಬೇರೆ, ಶೃಂಗೇರಿಯ ಮಲೆನಾಡು ಬೇರೆ, ತೀರ್ಥಹಳ್ಳಿಯ ಮಲೆನಾಡು ಬೇರೆ. ಈ ಮಲೆನಾಡಿನ ಸ್ವರೂಪದಲ್ಲೇ ಬಹಳ ಬೇರೆ ಬೇರೆ ವ್ಯತ್ಯಾಸಗಳಿದೆ, ಮತ್ತು ಆ ಮಲೆನಾಡಿನ ಸಂಪರ್ಕಗಳೆಲ್ಲ ಬಹಳ ಬೇರೆ ಬೇರೆ ವ್ಯತ್ಯಾಸಗಳಿದೆ. ಈ ವ್ಯತ್ಯಾಸಗಳನ್ನು ಬಹುಶಃ ಈ ಸೃಜನಾತ್ಮಕ ಕೃತಿಯ ಮೂಲಕ ಅಧ್ಯಯನ ಮಾಡ್ಬೋದು ಅಂತ ಹೇಳ್ತೀನಿ. ನನಗೆ ಅಂತಃಪುರ ಬಹುಶಃ ಮಹಿಳಾ ಸಾಹಿತ್ಯದ ದೃಷ್ಟಿಯಿಂದ ಕನ್ನಡದಲ್ಲಿ ಬಹಳ ಮುಖ್ಯವಾದ ಕೃತಿ. ಇಂತಹ ಒಂದು ಗುಣಾತ್ಮಕ ಕೃತಿಯನ್ನು ಕೊಟ್ಟ ಶ್ರೀಮತಿ ಉಡುಪ ಅವರನ್ನು ನಾನು ಅಭಿನಂದಿಸ್ತೇನೆ. ಎರಡನೇದು ಅವರ ಕತೆಗಳ ಬಗ್ಗೆ, ನಿಲುಕಲ್ಲೊಲ್ಲದ ಬದುಕು ಕಥಾ ಸಂಕಲನದ ಕತೆಗಳ ಬಗ್ಗೆ. ನನಗೆ ನಾನು ಈಗಾಗಲೇ ಹೇಳಿದ ಹಾಗೆ ಈವರೆಗೂ ನಾವು ಏನು ಸುಮತಿ ಉಡುಪ ಅವರ ಕಥಾಲೋಕವನ್ನು ನೋಡಿದ್ರು ಅದಕ್ಕಿಂತ ತುಂಬ ಭಿನ್ನವಾದ ಕಥೆಗಳೇನೂ ಅಲ್ಲ. ಆದರೆ ಇದರಲ್ಲಿ ಒಂದು ಎರಡು ಮೂರು ವಿಶಿಷ್ಟ ಸಾಧ್ಯತೆಗಳನ್ನು ಅವರು ಈ ಕಥೆಗಳ ಕಾದಂಬರಿಯಲ್ಲೇ ಅದನ್ನು ತೋರಿಸಿದ್ದಾರೆ. ಅದನ್ನು ಅವರು ಅದು ಅವರ ಆತಂಕ ಅಲ್ಲ, ನಮ್ಮೆಲ್ಲರ ಆತಂಕ ಕೂಡ. ಆಧುನಿಕತೆ ಕಾಲಿಡುತ್ತಿರುವ ಮಲೆನಾಡು, ಆಧುನಿಕತೆ ಕಾಲಿಡುತ್ತಿರುವ ಮದನಾಡು ಏನಾಗಬಹುದು ಅಂತೇಳಿ ನನಗೆ ಬಹಳ ಕುತೂಹಲಕಾರಿ ಸಂಗತಿ ಅಂತಃಪುರದ ಕೊನೆಯಲ್ಲಿ ಬರುತ್ತೆ. ಮಗ ಸೊಸೆ ನಾವು ಇಲ್ಲೇ ಬಂದಿರಬಹುದು ಒಂದು ಕಾಲದಲ್ಲಿ ಅಂದಾಗ ರೆಸಾರ್ಟ್ ಅಂತ ಹೋಗೋರು ಯಾಕೆ ಮಲೆನಾಡಿಗೆ ಬರಬಾರ್ದು ಅಂತ ವಾಕ್ಯ ಬರುತ್ತೆ. ಈ ರೆಸಾರ್ಟ್ ಮಲೆನಾಡಿಗೆ ಬಂದರೆ ಏನಾಗತ್ತೆ ಅನ್ನೋದು ಒಂದು ಗರ ಅಂತ ಒಂದು ಕತೆ ಇದೆ ಈ ಸಂಕಲನದಲ್ಲಿ. ಇದು ಬಹುಶಃ ಬಹುಮಟ್ಟಿಗೆ ವಾಸ್ತವ ಕೂಡ. ನಾವು ಚಿಕ್ಕಮಗಳೂರಿನ ಅನೇಕ ಪ್ರದೇಶಗಳಲ್ಲಿ ಅಥವಾ ಕೊಡಗಿನ ಅನೇಕ ಪ್ರದೇಶಗಳಲ್ಲಿ ರೆಸಾರ್ಟ್ಗಳು ಕಾಲಿಟ್ಟು ಮಲೆನಾಡು ಏನಾಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಅದನ್ನು ಅವರು ಹಿಡಿದಿರ್ತಾರೆ. ಅಂದರೆ ಮಲೆನಾಡಿನ ಕಥಾನಕಗಳು ಪಡೆಯಬಹುದಾದ ಹೊಸ ಸಾಧ್ಯತೆಗಳಿದು, ಹೊಸ ಆತಂಕಗಳಿದು. ಆಮೇಲೆ ನನಗಿದರಲ್ಲಿ ಬಹಳ ಇಷ್ಟವಾದದ್ದು ಬ್ರಹ್ಮಕಪಾಲ ಅನ್ನುವ ಕಥೆ ಈ ಸಂಕಲನದಲ್ಲಿ. ಇದು ಸಮ್ವಾಟ್ ಸುಮತಿ ಉಡುಪ ಅವರ ಬೇರೆ ಮಾದರಿ ಕಥೆಗಿಂತ ಬಹಳ ಭಿನ್ನವಾದ ಕಥೆ ಇದು. ನಮ್ಮ ಕಣ್ಣಿಗೆ ಕಾಣುವ ಸಂಬಂಧದ ಸಾಧ್ಯತೆ ಹಂಗೆ ಅಲ್ಲದೆ ಇರಬಹುದು ಅಂತ ಹೇಳಿ ಈ ಕಥೆಯ ಪ್ರಧಾನ ಪಾತ್ರ ಮಗುವನ್ನು ಅವಳು ಸಾಯಿಸಿದಾಳೆ ಅಂತ ಹೇಳಿ ಒಂದು ಆಪಾದನೆಯನ್ನು ಹೊತ್ಕೊಂಡಿದ್ದಾಳೆ, ಅದು ಅಲ್ಲ ಅಂತ ಇವಳು ನಂಬ್ಕೊಂಡು ನಿರೂಪಕಿ ಅವಳು ಮಗಳಿಗೆ ಹೇಳ್ತಾ ಇದ್ದಾಳೆ. ಮಗಳು ಅಷ್ಟೇ ಅಮಾಯಕವಾಗಿ ಕೇಳ್ತಾಳೆ, ಹಂಗ ಸಾಯಿಸಿಲ್ವಾ ಅವಳು ಅಂತೇಳಿ. ಅಂದ್ರೆ ಸಾಯಿಸಿದ್ರು ಸಾಯಿಸಿರ್ಬೋದು ಅನ್ನೋ ಅನುಮಾನ ಮಗಳಿಗಿದೆ. ಇವಳಿಗೆ ಬಹಳ ದೃಢವಾದ ನಂಬಿಕೆ ಇದೆ. ವಸುಮತಿ ಉಡುಪ ನಾನು ಆಗ್ಲೇ ಹೇಳಿದಾಗೆ ವಸುಮತಿ ಉಡುಪ ಅವರು ಬರೆಯುವ ಎಲ್ಲ ಕಥೆಗಳು ಕೂಡ ಅದು ನಂಬಿಕೆಯ ಜಗತ್ತು. ನಂಬಿಕೆಯನ್ನ ಇಟ್ಟುಕೊಳ್ಳುವ, ನಂಬಿಕೆಯನ್ನ ಕಳೆದುಕೊಳ್ಳುವ, ನಂಬಿಕೆಯನ್ನ ಪಡೆದುಕೊಳ್ಳಲು ಹುಡುಕಾಡುವ ಪಾತ್ರಗಳ ಜಗತ್ತು. ಅವರು ಆ ಎಲ್ಲ ಕಥೆ ಕಾದಂಬರಿಗೂ ಅನ್ವಯವಾಗುವ ಸಂಗತಿ ಇದು. ಈ ನಂಬಿಕೆಗಳಿದೆಯಲ್ಲ, ನಾನು ನಂಬಿದ ನಂಬಿಕೆ ಅವಳನ್ನು ಪೂರ್ತಿ ನಂಬಿದಾಳೆ, ಇನ್ನೊಂದು ಕಥೆಯಲ್ಲಿ ಇಲ್ಲ, ನಂಬ್ತಾ ಇಲ್ಲ. ಇದು ಯಾವುದು ಸತ್ಯ ಅಂತ ಹೇಳಿದ್ರಲ್ಲಿ ಇದೇ ಸಂಕಲನದಲ್ಲಿ ಪುಕಾರ ಅಂತ ಒಂದು ಕಥೆ ಇದೆ. ಪುಕಾರನಲ್ಲಿ ಹಾಗೆ ಅವನು ವಯೋ ವೃದ್ಧ ಇದ್ದಕ್ಕಿದ್ದಂಗೆ ಅವ್ರ ಮನೆಗೆ ಬಂದ್ಬಿಟ್ಟಿದ್ದಾನೆ. ನಂಗೆ ಆ ವಾಕ್ಯ ಬಹಳ ಇಷ್ಟ ಆಯಿತು. ಅಂದರೆ ಒಂದು ತೊಟ್ಟು ಮಜ್ಜಿಗೆ ಕೊಡು ಅಂತಂದರೆ ಇವರು ಜಾಂಡ ಊರಿದನಲ್ಲ ಅಂತ ಯೋಚನೆ ಮಾಡ್ತಾರೆ. ಇದು ಎಂಥ ಮಲೆನಾಡು ನಮ್ಮ ಸಂಸ್ಕೃತಿ, ಯಾರು ಬಂದರೂ ಯಾಕೆ ಅಂತ ಕೇಳಲ್ಲ. ಅದೊಂದು ನಮ್ಮಲ್ಲೊಂದು ನಂಬಿಕೆ ಇದೆ, ಮಲೆನಾಡಿನ ಯಾವ ಮನೆ ಬಾಗಿಲು ಕೂಡ ಮುಚ್ಚಿರಲ್ಲ ಯಾವತ್ತು ಅಂತ. ಆದರೆ ಇವತ್ತು ಮಲೆನಾಡಿನ ಮನೆಯ ಬಾಗಿಲುಗಳು ಮುಚ್ಚುತ್ತಾ ಇದೆ, ನಾವು ಆ ಸ್ಥಿತಿಗೆ ಬಂದಿದ್ದೀವಿ. ಮತ್ತು ಯಾರು ಬಂದರೆ ಯಾಕೆ ಬಂದರು ಅಂತ ಯೋಚನೆ ಮಾಡುವ ಸ್ಥಿತಿಗೆ ನಾವು ಬಂದಿದ್ವಿ. ಈ ಪುಕಾರ್ನಲ್ಲೂ ಹಾಗೆ ಕೂಡ, ಇವರು ನನ್ನ ಮಕ್ಕಳು ಪೆನ್ಷನನ್ನು ಕಿತ್ಕೊಳ್ತಾರೆ, ನನಗೆ ಸರಿಯಾದ ಊಟ ಹಾಕ್ತಾ ಇಲ್ಲ, ಈ ಥರದ ಕಂಪ್ಲೇಂಟ್ಗಳನ್ನು ಹೇಳಿದ್ರೆ ಅವ್ನ ಮಗ ಬಂದು ಹೇಳ್ತಾನೆ, ಇಲ್ಲ ಇವ್ರಿಗೆ ಏನು ಹೇಳಿದ್ರೆ ನೆನಪಿರಲ್ಲ, ನನ್ನ ಜೊತೆಗೆ ಊಟ ಮಾಡಿದ್ದಾರೆ, ಆಮೇಲೆ ಇನ್ಯಾರ ಜೊತೆಗೆ ಮನೆಗೆ ಹೋಗಿ ಊಟ ಮಾಡ್ಕೊಂಬಂದಿದ್ದಾರೆ ಇವರು ಅಂತ ಹೇಳಿ, ಆಮೇಲೆ ಇಲ್ಲ ಇವ್ರು ಪೆನ್ಷನಿಗೆ ನಾವೇ ಯಾಕೆ ಒದ್ದಾಡೋಣ, ಇವ್ರಿಗೊಂದು ಭ್ರಮೆ ಹೊಟ್ಕೊಂಡಿದೆ, ನನ್ನ ಪೆನ್ಷನ್ ಇವ್ರು ಕಿತ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಯಾವ ಪುಕಾರ ಸತ್ಯ ಇರ್ಬೋದು ಇದರಲ್ಲಿ. ಇದನ್ನು ವಸುಮತಿ ಉಡುಪ ಹಾಗೆ ಬಿಡ್ತಾರೆ. ನನಗಿದು ಬಹಳ ಮುಖ್ಯವಾದ ಸಂಗತಿ ಅಂತ ಅನ್ನಿಸ್ತು ಇದರಲ್ಲಿ. ಇನ್ನೊಂದು, ಇವತ್ತಿನ ಆರೋಗ್ಯದ ಕಾಲಘಟ್ಟದಲ್ಲಿ ಚಿಕ್ಕ ಮಗುವಿಗೆ ಡಯಾಬಿಟಿಸ್ ಬಂದಾಗ ಪದ ಕುಸಿ ನೆಲವೆಯುವುದು ಥರದ ಕಥೆ ಇದೆ. ಆ ಸ್ಥಿತಿಯನ್ನು ಆ ಮಗು ಹೇಗೆ ಎದುರಿಸುತ್ತೆ ಅಂತಂದರೆ, ಒಂದು ಪ್ರಜ್ಞಾವಂತಿಕೆಯನ್ನು ಮಗು ಹೇಗೆ ಕಳ್ಕೊಳ್ಳುತ್ತೆ, ನಿಮಗೆ ಒಂದು ಸಾಧ್ಯತೆಯನ್ನು ಬದುಕು ಹೇಗೆ ಕಲ್ಪಿಸ್ಕೊಡುತ್ತೆ ಅನ್ನೋದಕ್ಕೆ ಬಹಳ ವಿಭಿನ್ನವಾದ
ಕತೆ ಅಂತ ಅನ್ಸುತ್ತೆ. ಇನ್ನೊಂದು ಪ್ರಶ್ನೆ, ನಾನು ಒಂದು ಕತೆ ಅಂತಲ್ಲ, ಇವರು ಬಹುತೇಕ ಕತೆ ಕಾದಂಬರಿಗಳಲ್ಲಿ ಕಾಣಿಸ್ಕೊಳ್ಳೋ ಸಂಗತಿ ಏನು ಅಂತಂದ್ರೆ, ಮಗ ಸೊಸೆ ಜೊತೆಗೆ ಹೇಗೆ ಜೀವನ ಮಾಡಬೇಕು ನಾವು ಅನ್ನೋ ಪ್ರಶ್ನೆ ಅತ್ತೆ ಮಾವನಿಗೆ ಯಾವಾಗಲೂ ಕಾಣಿಸುತ್ತೆ. ಇವರು ಎಲ್ಲ ಕತೆಗಳಲ್ಲೂ ಇದೆ. ಅವರು ಸ್ವತಂತ್ರವಾಗಿರ್ಬೇಕು, ಸ್ವತಂತ್ರವಾಗಿರ್ತೀವಿ, ಇದ್ರೆ ಹೇಗೆ ಹೊಂದ್ಕೊಂಡಿರ್ತೀವಿ, ಇಲ್ದಿದ್ರೆ ಹೇಗಿರ್ತೀವಿ, ಈ ಪ್ರಶ್ನೆಗಳು ಬೇರೆ ಬೇರೆ ಥರದಲ್ಲಿ ಬಂದಿದೆ. ಇದು ಈ ಬಿಸಿ ತುಪ್ಪ ಕಥೆಯಲ್ಲಿ ಅವರು ಇರಬೇಕೋ ಬೇಡವೋ ಅನ್ನೋದಕ್ಕೆ ಕತೆ ನಿಲ್ಲುತ್ತೆ. ಇರ್ತಾರೋ ಬಿಡ್ತಾರೋ ಅನ್ನೋದಕ್ಕಿಂತ ನಂಗೆ ಈ ಪ್ರಶ್ನೆ ಮತ್ತೆ ಕಾಡುವಂತಹ ಪ್ರಶ್ನೆ. ಎರಡನೇದು, ವಸುಮತಿ ಉಡುಪು ಅವರು ಎಲ್ಲ ಕತೆ ಕಾದಂಬರಿಗಳಲ್ಲೂ ಕೂಡ ಈ ತಲೆಮಾರಿನ ಅಂತರದ ಪ್ರಶ್ನೆ ಇದ್ದೇ ಇದೆ. ಮಕ್ಕಳ ಸ್ವತಂತ್ರವನ್ನಾಗೋದು ಅದರಲ್ಲಿ ನಿಮ್ಮ ಒಳ್ಳೆಯದಕ್ಕೆ ಅನ್ನೋದು ಬಹಳ ಒಳ್ಳೆಯ ಕತೆ. ಇದರಲ್ಲಿ ದೊಡ್ಡಪ್ಪನ ಆಶ್ರಯಕ್ಕೆ ಬಂದ ತಮ್ಮನ ಮಕ್ಕಳು ದೊಡ್ಡಪ್ಪ ನಿಮ್ಮ ಒಳ್ಳೆಯದಕ್ಕೆ ನಿಮ್ಮ ಒಳ್ಳೆಯದಕ್ಕೆ ಅಂತ ಅವ್ರ ಸ್ವತಂತ್ರವನ್ನು ಕಿತ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಆ ಸ್ವತಂತ್ರವನ್ನು ಅವ್ರು ಪಡ್ಕೊಳ್ತಾರೆ. ಹೇಗೆ ಪಡ್ಕೊಳ್ತಾರೆ ಎನ್ನುವುದು ಬಹಳ ಬಹಳ ನುರಿತವಾದ ಶೈಲಿ, ಅದು ಬಹಳ ಸುಂದರವಾಗಿ ಓದಿಸ್ಕೊಂಡು ಹೋಗುತ್ತೆ ಆ ಕತೆ. ಆ ಕಥೆಯ ಬೇರೆ ಬೇರೆ ಸಾಧ್ಯತೆಗಳಲ್ಲಿ ನಮಗೆ ಮಲೆನಾಡು ಬದಲಾಗ್ತಿರುವ ಮಲೆನಾಡಿನ ಚಿತ್ರಣ ಕೂಡ ಸಿಕ್ಕುತ್ತೆ. ಇದು ಆಯ್ಕೆ ಎನ್ನುವ ಪ್ರಶ್ನೆ, ಇದು ಮೂಲಭೂತವಾಗಿ ವಸುಮತಿ ಹುಡುಕು ಅವರು ಹುಡುಕ್ತಿರುವ ಆಯ್ಕೆ ಇದು. ಅಂದರೆ ನಿಮ್ಗೆ ಎಲ್ಲ ಬದಲಾವಣೆಗಳ ನಂತರ ಕೂಡ ಮತ್ತೆ ನೀವು ಹಳ್ಳಿ ಮನೆಗೆ ಮಲೆನಾಡಿಗೆ ಬರುವ ಸಾಧ್ಯತೆ ಇದೆಯಲ್ಲ, ಅಂತಃಪುರ ಕೂಡ ಕೊನೆಯಾಗುವುದು ಈ ಥರದ ಸಾಧ್ಯತೆಯಲ್ಲೇ. ಸೊ ನಾವು ಮರಳಿ ಮಣ್ಣಿಗೆ ಅಂತ ಏನು ಹೇಳ್ತೀವಿ, ಈ ಪರಿಕಲ್ಪನೆಯಲ್ಲಿ ನಮ್ಗೆ ಇಷ್ಟೆಲ್ಲ ನಾಗರಿಕತೆ ಕಾಣಿಸಿಕೊಳ್ಳುತ್ತಿರುವ ಬದಲಾವಣೆಯಲ್ಲಿ ಮತ್ತೆಲ್ಲೋ ನಾವು ಮತ್ತೆ ಹಳ್ಳಿಗೆ ಹೋಗುವ ಸಾಧ್ಯತೆಗಳು ಉಳ್ಕೊಳ್ಳುತ್ತೆ ಅಂತ ವಸುಮತಿ ಉಡುಪರು ದೃಢವಾಗಿ ನಂಬಿಕೊಂಡಿದ್ದಾರೆ. ಅವ್ರ ಕಥೆಗಳಲ್ಲಿ ಇದು ಮತ್ತೆ ಕಾಡಿಸುತ್ತೆ ಕೂಡ. ಈ ಘನತೆಯ ಸಾವು ಅಂತೊಂದು ಬಹಳ ಸುಂದರವಾದ ಕಥೆ ಇದೆ ಈ ಸಂಕಲನದಲ್ಲಿ. ಈ ಈ ತನ್ನ ಮನೆಯ ಬಾಗಿಲಿನಲ್ಲೇ ನಮ್ಮ ಅಮ್ಮ ಸಾಯ್ಬೇಕು ಅಂತ ಹೇಳಿ ಅವಳು ಇಷ್ಟಪಡ್ತಾಳೆ. ಅದು ಎರಡು ಮೂರು ಸಾವಿನ ಪ್ರಸಂಗಗಳಿಗೆ ಕಥೆಯಲ್ಲಿ ಬರೋದು, ನಾನು ಕಥೆಯ ವಿವರಗಳಿಗೆ ಹೋಗಲ್ಲ. ಆದರೆ ನನಗೆ ಈ ಘನತೆಯ ಸಾವು ಇದೆಯಲ್ಲ, ಇದು ನಮಗೆ ಬದುಕಿನಷ್ಟೇ ಸಾವು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು ಇರುತ್ತೆ. ಕೆಲವು ಘಟನೆಗಳನ್ನು ವಿಸ್ತಾರ ಮಾಡಿದ ಮಾದರಿಯ ಕಥೆಗಳಿದೆ. ಯೋಗ ಯೋಗ ಅಂತ ಒಂದು ಕತೆ ಇದೆ, ಅದು ಕರೋನಾ ಪೀರಿಯಡ್ನಲ್ಲಿ ಬೆಡ್ ಸಿಗದೇ ಇದ್ದಾಗ ಬಹಳ ಒಬ್ಬರು ಮುದುಕರು ತಮ್ಮ ಪಾಲಿನ ಬೆಡ್ಡನ್ನು ಆಗ್ತಾನೆ ಮದುವೆ ಆಗ್ತಿರೋ ಹುಡುಗಿಯ ಗಂಡನಿಗೆ ಬಿಟ್ಕೊಡ್ತಾರೆ. ಒಂದು ಹೃದಯಂಗಮವಾದ ಪ್ರಸಂಗ ಇದು, ಅವರಲ್ಲೂ ಬರೆದಿದ್ದಾರೆ ಒಂದು ಪತ್ರಿಕೆಯಲ್ಲಿ ಈ ಥರದ್ದಾಗಿದೆ. ಆಮೇಲೆ ಸಂಕಲನದ ಕೊನೆಯ ಕತೆ ಸಂಕ್ರಮಣ, ಒಂದು ವಿವಾಹದ ಆಯ್ಕೆಯಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ನಾವು ಇಟ್ಕೊಳ್ಬಹುದು ಅಂತ ಹೇಳಿ ಆಯ್ಕೆಗೆ ನಿಂತ್ಕೊಳ್ಳುತ್ತೆ. ಅಲ್ಲಿಂದ್ರೆ ನನಗೆ ಇದು ಬಹಳ ಸುಮತಿ ಉಡುಪವ್ರ ಕತೆಗಳಲ್ಲಿ ಹೀಗಾಗೋದು ಬಹಳ ಅಪರೂಪ, ಅನ್ಸೆಡ್ ಲೈನ್ಸ್ ಅಂತ ಇರುತ್ತಲ್ಲ, ಅದು ಈ ಕಥೆಯಲ್ಲಿ ಇದೆ. ಈ ಕಥೆಯ ಎರಡನೇ ಭಾಗ ನೀವು ಬರ್ಕೋಬಹುದು, ಏನ್ ಬೇಕಾದ್ರೂ ಬರ್ಕೋಬಹುದು, ಅಲ್ಲಿಗೆ ಈ ಕತೆ ನಿಂತ್ಕೊಳ್ಳುತ್ತೆ. ನನಗೆ ಬಹಳ ಕುತೂಹಲ ಅನಿಸಿದ್ದು ಏನು ಅಂದ್ರೆ, ಒಂದು ಹೊಸ ಕಾಲಘಟ್ಟಕ್ಕೆ ವಸುಮತಿ ಉಡುಪು ಅವರ ಕಥೆಯ ವಿನ್ಯಾಸ ಹೊರಳ್ತಾ ಇದೆಯಾ ಅಂತ. ಹಾಗೆ ಮಾಡೋದು ಸಾಧ್ಯ ಆದರೆ ಅವರ ಅನೇಕ ಕಥೆಗಳಿಗೆ ಇನ್ನೊಂದಿಷ್ಟು ಸಾಧ್ಯತೆಗಳು ಸೃಷ್ಟಿಯಾಗುತ್ತೆ. ಹೀಗಾಗಿ ನಾನು ಕನ್ನಡದ ಬಹಳ ಮುಖ್ಯ ಕಥೆಗಾರ್ತಿ ಅಂತ ನಂಬಿಕೊಂಡಿರುವ ವಸುಮತಿ ಉಡುಪು ಅವರ ಎರಡು ಪುಸ್ತಕಗಳು ಕೂಡ ಅವ್ರ ಬಗ್ಗೆ ನಮಗೆ ಏನು ನಿರೀಕ್ಷೆ ಇತ್ತು ಅದನ್ನು ಸಾರ್ಥಕಗೊಳಿಸಿದೆ. ಮತ್ತು ಎರಡು ಬಹಳ ಗುಣಾತ್ಮಕ ಸಂಗತಿಗಳು, ಮತ್ತೆ ಮತ್ತೆ ಹೊಸ ಮಾದರಿಯಲ್ಲಿ ಮಲೆನಾಡಿನ ಕಥೆಗಳನ್ನು ಹೇಳೋಕೆ ಸಾಧ್ಯ ಇದೆ ಅನ್ನೋದು ಈ ಕಥೆಗಳು ತೋರಿಸ್ಕೊಟ್ಟಿದೆ. ನಾವು ಇಷ್ಟೊಂದು ವಿಫುಲವಾದ ಮಲೆನಾಡಿನ ಕಥೆಯ ಒಂದು ಶ್ರೀಮಂತ ಪರಂಪರೆ ಕನ್ನಡದಲ್ಲಿದೆ, ಅದರ ನಂತರ ಕೂಡ ಇನ್ನೊಂದಿಷ್ಟು ಹೇಳೋದಕ್ಕೆ ಸಾಧ್ಯ ಇದೆ, ಸರಕಿದೆ ಅನ್ನೋದನ್ನು ವಸುಮತಿ ಉಡುಪು ಅವರು ತೋರಿಸ್ಕೊಟ್ಟಿದ್ದಾರೆ. ಇನ್ನೊಂದು, ಅವರದೇ ಕಥಾ ಪರಂಪರೆಯಲ್ಲಿ ಹೊಸ ಹೆಜ್ಜೆಯನ್ನು ಅವ್ರು ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ನನಗೆ ಬಹಳ ಮುಖ್ಯವಾದ ಸಂಗತಿ. ಎರಡನೆಯದು, ಮಾನವೀಯ ಸಂಬಂಧಗಳ ಬಗ್ಗೆ ಅವ್ರಿಗಿರುವ ನಂಬಿಕೆ ಇದೆಯಲ್ಲ, ಅದನ್ನು ಅವರು ಮತ್ತೆ ಮತ್ತೆ ಮರುಪರಿಶೀಲನೆ ಮಾಡಿಕೊಳ್ತಾ ಇದ್ದಾರೆ, ಮತ್ತೆ ಮತ್ತೆ ಹೊಸ ಸಾಧ್ಯತೆಗಳನ್ನು ಹುಡುಕೊಳ್ತಾ ಇದ್ದಾರೆ. ಹೀಗಾಗಿ ಇವರ ಒಟ್ಟು ನನಗೆ ಇದೊಂದು ಬಹಳ ದೊಡ್ಡ ಆಸೆ ಇದೆ. ಏನು ಅಂದರೆ, ಇದು ನಾನೇ ಮಾಡಬೇಕು ಅಂತಿಲ್ಲ, ಯಾರಾದರೂ ಮಾಡಬೇಕು, ಸಮಗ್ರವಾಗಿ ವಸುಮತಿ ಉಡುಪು ಅವರನ್ನು ಓದುವ ಕೆಲಸ ಆಗ್ತದೆ. ಯಾಕಂದರೆ ಈಗಾಗಲೇ ಆರು ಕಾದಂಬರಿ, ಸುಮಾರು 250-300 ಕತೆಗಳಿದೆ. ಇದು ಯಾವುದೇ ಬರಹಗಾರರಿಗೆ ಹೋಲಿಸಿದರೆ ಬಹಳ ದೊಡ್ಡ ಸಂಖ್ಯೆಯಲ್ಲೇ. ಇಷ್ಟನ್ನು ಒಟ್ಟಿಗೆ ಇಟ್ಕೊಂಡು ಓದೋಕ್ಕೆ ಸಾಧ್ಯ ಆದರೆ ಕನ್ನಡ ಸಾಹಿತ್ಯಕ್ಕೆ ವಸುಮತಿ ಉಡುಪು ಅವರ ಕೊಡುಗೆಯ ಬಗ್ಗೆ ನಮ್ಮಲ್ಲಿ ಒಂದು ಚರ್ಚೆ ಆರಂಭ ಆಗಬೇಕು. ಆರಂಭ ಆಗೋದಕ್ಕೆ ಇದು ಸಕಾಲ ಅಂತ ನಂಬಿದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ಮಾತು, ನಾನು ಅವರ ಕಳೆದ ಪುಸ್ತಕದ ಸಂದರ್ಭದಲ್ಲಿ ಕೂಡ ಹೇಳಿದ್ದೆ, ನಾವು ಪತ್ರಿಕೆಯವರು 13-14 ವಾರಕ್ಕೆ ಕಾದಂಬರಿಯನ್ನು ಬರೆಸುವುದು ನಮ್ಮ ಅನಿವಾರ್ಯ. ಆದರೆ ಅದಾದ ಮೇಲೆ ನೀವು ಪುಸ್ತಕ ಆಗುವಾಗ ಕಾದಂಬರಿಗೆ ಇನ್ನೇನಾದರೂ ಸೇರ್ಸೋಕ್ಕಾದರೆ ಚೆನ್ನಾಗಿರುತ್ತೆ. ನನಗೆ ಗೊತ್ತಿರೋ ಮಟ್ಟಿಗೆ ಈ ಥರದ ಪ್ರಯತ್ನ ಮಾಡಿದವರು ದೊಡ್ಡೇರೆ ವೆಂಕಟಗಿರಿ ರಾಯರು. ನನಗೆ ಇದಕ್ಕೆ ಬಹಳ ದೊಡ್ಡ ಉದಾಹರಣೆ ಏನು ಅಂದರೆ, ಅವರು ಸಂಪ್ರದಾನ ಕಾದಂಬರಿ,
ಅದು ಸುಧಾ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಏನು ಪ್ರಕಟವಾಗಿತ್ತು, ಈಗ ಅಂಕಿತದವರೇ ಸಂಪ್ರದಾಯ ಪ್ರಕಟ ಮಾಡಿದ್ದಾರೆ. ಆ ಪುಸ್ತಕ ರೂಪಕ್ಕೂ ನೋಡಿದ್ರೆ ಅವ್ರು ಏನೇನು ಸೇರಿಸಿದ್ದಾರೆ ನಾನು ಗಮನಿಸಬೇಕು. ಬಹುಶಃ ನಮ್ಮ ಕನ್ನಡದಲ್ಲಿ ಇನ್ಯಾವ ಲೇಖಕರು ಈ ಸವಾಲನ್ನು ತೆಗೆದುಕೊಂಡ ಹಾಗಿಲ್ಲ. ಧಾರಾವಾಹಿ ಹೇಗೆ ಬಂದಿರುತ್ತೋ ಹಾಗೆ ಪುಸ್ತಕ ರೂಪದಲ್ಲಿ ತರ್ತಾರೆ. ಆ ಕ್ರಮಕ್ಕೆ ಏನಾದ್ರೂ ಒಂದು ಬದಲಾವಣೆ ಬರೋಕ್ಕೆ ಸಾಧ್ಯ ಆದರೆ ಅದಕ್ಕೆ, ಯಾಕಂದರೆ ಪುಸ್ತಕನೇ ಬೇರೆ ಧಾರಾವಾಹಿನೇ ಬೇರೆ ನಾನು ಈಗಲೂ ನಂಬಿದ್ದೀನಿ, ಅದು ಸಾಧ್ಯ ಆದರೆ ಒಳ್ಳೆಯದು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇರ್ತೀನಿ.